ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಯಾವ ಆಟಗಾರರು ರಿಲೀಸ್ ಆಗಿದ್ದಾರೆ, ರಿಟೈನ್ ಎಷ್ಟು ಜನ ಆಗಿದ್ದಾರೆ, ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಎಲ್ಲ ತಂಡದ ಲಿಸ್ಟ್ ಕೂಡ ನಾನು ಆಲ್ಮೋಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ. ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಲಿಷ್ಠವಾಗಿ ಕಾಣುತ್ತಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆಲ್ಮೋಸ್ಟ್ ಇವರ ಕೋರನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ. ರಿಟೈನ್ ಪ್ಲೇಯರ್ ಲಿಸ್ಟ್ನ ನೋಡಿ, ಅಕ್ಷರ್ ಪಟೇಲ್, ಆಂಡ್ರೆಡ್ ನೋಕಿಯಾ, ಚೇತನ್ ಸಕಾರಿಯಾ, ಡೇವಿಡ್ ಮಿಲ್ಲರ್, ಕಮಲೇಶ್ ನಾಗರ್ಕೋಟಿ, ಕುಲ್ದೀಪ್ ಯಾದವ್, ಲಲಿತ್ ಯಾದವ್, ಲುಂಗಿಸ್ ನೆಗಡಿ, ಮಿಚಲ್ ಮಾರ್ಷ್, ಮುಸ್ತಫಿದ್ ರೆಹಮಾನ್, ಪ್ರವೀಣ್ ದುಬೆ, ಪೃಥ್ವಿ ಶಾ, ರಿಪಲ್ ಪಟೇಲ್, ರಿಷಭ್ ಪಂತ್, ರೋಮನ್ ಪಾವಲ್, ಸರ್ಫರಾಜ್ ಖಾನ್, ಖಲೀಲ್ ಅಹಮದ್, ವಿಕ್ಕಿ ಎಸ್ ದುಲ್ನಾ ರಿಟೈನ್ ಮಾಡ್ಕೊಂಡಿದ್ದಾರೆ. ಟ್ರೇಡ್ ಮಾಡ್ಕೊಂಡಿದ್ದಾರೆ ಅಮನ್ ಖಾನ್, ಟ್ರೇಡ್ ಔಟ್ನ ಮಾಡಿದ್ದಾರೆ ಶಾದುಲ್ ಠಾಕೂರ್. ರಿಲೀಸ್ ಮಾಡಿದ್ದಾರೆ ಅಶ್ವಿನ್, ಕೆ ಎಸ್ ಭರತ್, ಮಂದೀಪ್ ಸಿಂಗ್ ಮತ್ತು ತಿಮ್ ಸೈಫುಟ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಕೆ ಎಸ್ ಭರತ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು, ಅವರನ್ನು ಬೇರೆ ತಂಡ ಆರಾಮಾಗಿ ಪಿಕ್ ಮಾಡ್ಬೋದು. ಮಂದೀಪ್ ಸಿಂಗ್ ಕೂಡ ಎಕ್ಸ್ಪೀರಿಯನ್ಸ್ ಆಟಗಾರ, ಅವರನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಟೋಟಲ್ 5 ಜನ ಆಟಗಾರರನ್ನು ರಿಲೀಸ್ ಮಾಡಿದ್ದಾರೆ, ಅಂದರೆ ಶಾದುಲ್ ಠಾಕೂರ್ ಕೂಡ ಔಟ್ ಆಗಿರೋದ್ರಿಂದ ಅವರು ರಿಲೀಸ್ ಆಗ್ತಾರೆ, ಅಮನ್ ಖಾನ್ ಆ್ಯಡ್ ಆಗ್ತಾರೆ. ಟೋಟಲ್ 4 ಜನ ಆಟಗಾರರನ್ನು ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖ ಆಟಗಾರರು ರಿಟೈನ್ ಮಾಡ್ಕೊಂಡಿದ್ದಾರೆ, ಕೋರ್ ರಿಟೈನ್ ಮಾಡ್ಕೊಂಡಿದ್ದಾಗಿದೆ, ಅಂದರೆ ಪ್ಲೇಯಿಂಗ್ 11 ಕನ್ಫರ್ಮ್ ಆಗಿಬಿಟ್ಟಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕಡೆಯಿಂದ. ಅವರಿಗೆ ಬ್ಯಾಕಪ್ ಪ್ಲೇಯರ್ಸ್ನ ಇದೀಗ ಹುಡುಕ್ತಾ ಇದ್ದಾರೆ ಆಪ್ಷನಲ್ಲಿ ಅಂತ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಹತ್ರ ಎಷ್ಟು ಕೋಟಿ ಇದೆಯಪ್ಪ ಅಂದರೆ ಸ್ವಲ್ಪ ಕಡಿಮೆ ಕೋಟಿ ಇರುತ್ತದೆ, ಯಾಕಪ್ಪ ಅಂದರೆ ಕೆ ಎಸ್ ಭರತ್, ಅಶ್ವಿನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಅವ ತಂಡಕ್ಕೆ ಸೇರಿರೋದು, ಒಳ್ಳೆ ಪ್ರದರ್ಶನ ಕೊಟ್ಟಿಲ್ಲ ಅಂತ ಆಚೆ ಹೋಗಿದ್ದಾರೆ ಅಷ್ಟೇ. ಇದು ಡೆಲ್ಲಿ ಕ್ಯಾಪಿಟಲ್ಸ್ ರಿಟೈನ್ ಮತ್ತು ರಿಲೀಸ್ ಪ್ಲೇಯರ್ ಲಿಸ್ಟು. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಎಲ್ಲ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ.